ನಮಸ್ಕಾರ, ಉದಯನ್ಸ್ ಕರ್ನಾಟಕಕ್ಕೆ ಸ್ವಾಗತ. ಕನ್ನಡದ ಖ್ಯಾತ ನಿರ್ದೇಶಕ ಯೋಗರಾಜ್ ಭಟ್ ಹಾಗೂ ದಾವಣಗೆರೆಯ ರವಿಶ್ಯಾಮನೂರು ಅವರ ನಿರ್ಮಾಣದಲ್ಲಿ ಪದವಿ ಪೂರ್ವ ಚಿತ್ರ ಸದ್ಯದಲ್ಲಿಯೇ ಸಿಟ್ಟಿರಲಿದೆ. ಇದಕ್ಕೂ ಮುನ್ನ ಬೆಂಗಳೂರಿನ ಅರ್ಜುನ್ ಜನ್ಯ ಅವರ ಸ್ಟುಡಿಯೋದಲ್ಲಿ ಸಾಂಗ್ ರೆಕಾರ್ಡಿಂಗ್ ಪೂಜೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಚಿತ್ರತಂಡ ಹಾಜರಿತ್ತು. ಖ್ಯಾತ ನಿರ್ದೇಶಕ ಯೋಗರಾಜ್ ಭಟ್ ಒಬ್ಬ ಕ್ರಿಯೇಟಿವ್ ಡೈರೆಕ್ಟರ್ ಎಂಬುದು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಭಟ್ಟರ ಪಡಸಾಲೆಯಿಂದ ಇದೀಗ ಹೊಚ್ಚ ಹೊಸ ಸಿನಿಮಾವೊಂದು ನಿರ್ಮಾಣ ಆಗ್ತಾ ಇದೆ. ಆ ಸಿನಿಮಾವೇ ಪದವಿ ಪೂರ್ವ. ಆದರೆ ಈ ಸಿನಿಮಾಕ್ಕೆ ಯೋಗರಾಜ್ ಭಟ್ ಆಕ್ಷನ್ ಕಟ್ ಹೇಳುತ್ತಿಲ್ಲ, ಬದಲಾಗಿ ಈ ಸಿನಿಮಾದ ನಿರ್ಮಾಣದ ಜವಾಬ್ದಾರಿ ಹೊತ್ತು ಪ್ರೊಡ್ಯೂಸರ್ ಕ್ಯಾಪ್ ಧರಿಸಿದ್ದಾರೆ. ಈ ಹಿಂದೆ ಇಂತಿ ನಿನ್ನ ಪ್ರೀತಿಯ, ಪಂಚರಿಂಗಿ, ಲೈಫ್ ಇಸ್ಟೇನೆ, ವಾಸ್ತು ಪ್ರಕಾರ, ಮುಗುಳನಗೆ, ಪಂಚತಂತ್ರ ಸಿನಿಮಾಗಳಿಗೆ ಬಂಡವಾಳ ಹೂಡಿದ್ದರು. ಕಾಲೇಜಿನ ಕತೆಗೆ ಬಂಡವಾಳ ಹಾಕಿದ ಯೋಗರಾಜ್ ಭಟ್ರು ಇದೀಗ ಮತ್ತೆ ಸಿನಿಮಾ ನಿರ್ಮಾಣ ಕೇಳಿದಿರುವ ಇವರು ಪದವಿ ಪೂರ್ವ ಎಂಬ ಸಿನಿಮಾ ಮಾಡುತ್ತಿದ್ದಾರೆ. ಈ ಚಿತ್ರ 2020 ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಸೆಟ್ ಇರಲಿದೆ ಎಂದು ಹೇಳಲಾಗ್ತಿದೆ. ಪದವಿ ಪೂರ್ವ ಸಿನಿಮಾದಿಂದ ಯುವ ಪ್ರತಿಭೆ, ಮಾಡೆಲಿಂಗ್ ಕ್ಷೇತ್ರದಲ್ಲಿ ಸಕ್ರಿಯರಾಗಿರುವ ಪೃಥ್ವಿ ಶ್ಯಾಮನವರು ನಾಯಕರಾಗಿ ಸ್ಯಾಂಡಲ್ವುಡ್ಗೆ ಪರಿಚಯ ಆಗುತ್ತಿದ್ದಾರೆ. ವಿಶೇಷ ಅಂದ್ರೆ ಇವರ ತಂದೆ ರವಿ ಶ್ಯಾಮನವರು ಪದವಿ ಪೂರ್ವ ಸಿನಿಮಾ ನಿರ್ಮಾಣದಲ್ಲಿ ಪಾಲುದಾರರಾಗಿದ್ದಾರೆ. ಈ ಸಿನಿಮಾಕ್ಕೆ ಕಾಲೇಜಿನ ದಿವಸಗಳೇ ಕಥಾವಸ್ತು. ಯುವಕರ ಯುವ ಮನಸ್ಸುಗಳ ತಲ್ಲಣ, ಆಕಾಂಕ್ಷೆ ಇಲ್ಲಿ ಪ್ರಮುಖ. ಭಟ್ಟರು ಕಾಲೇಜು ವಿದ್ಯಾರ್ಥಿಗಳ ಕುರಿತು ಅನೇಕ ಗೀತೆಗಳನ್ನು ರಚಿಸಿದ್ದಾರೆ. ಇಲ್ಲಿಯೂ ಅವರ ಗೀತೆ ಸಾಹಿತ್ಯ ಮುಂದುವರಿಯಲಿದೆ. ಹರಿಪ್ರಸಾದ್ ಜಯಣ್ಣ ಈ ಚಿತ್ರದಿಂದ ಸ್ವತಂತ್ರ ನಿರ್ದೇಶಕರಾಗುತ್ತಿದ್ದಾರೆ. ಇವರಿಗೆ ಭಟ್ಟರ ಜೊತೆ ಕೆಲವು ಸಿನಿಮಾಗಳಲ್ಲಿ ಸಹಾಯಕ ನಿರ್ದೇಶಕರಾಗಿ ದುಡಿದ ಅನುಭವ ಇದೆ. ಇನ್ನು ಈ ಸಿನಿಮಾಗೆ ಅರ್ಜುನ್ ಜನ್ಯ ಸಂಗೀತ ನೀಡಿದ್ದು, ಸಂತೋಷ್ ರೈ ಪಾತಾಜೆ ಛಾಯಾಗ್ರಹಣದ ಜವಾಬ್ದಾರಿ ಹೊತ್ತಿದ್ದಾರೆ. ಅರ್ಜುನ್ ಜನ್ಯ ಅವರ ಸ್ಟುಡಿಯೋದಲ್ಲಿ ಸಾಂಗ್ ರೆಕಾರ್ಡಿಂಗ್ ಪೂಜೆ ನೆರವೇರಿತು. ಪೂಜೆಯಲ್ಲಿ ಚಿತ್ರದ ನಾಯಕ ನಟರಾದ ಪೃಥ್ವಿ ಶ್ಯಾಮನವರು, ನಿರ್ಮಾಪಕರಾದ ಯೋಗರಾಜ್ ಭಟ್ ಮತ್ತು ರವಿ ಶ್ಯಾಮನವರು, ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ, ಚಿತ್ರದ ನಿರ್ದೇಶಕ ಹರಿಪ್ರಸಾದ್ ಜಯಣ್ಣ, ಛಾಯಾಗ್ರಾಹಕ ಸಂತೋಷ್ ರೈ ಪಾತಾಜೆ, ರವಿ ಶ್ಯಾಮನವರು ಕುಟುಂಬ ಪೂಜೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು.